ಆಶಯ. ನಮಸ್ಕಾರ ಜಮೀನ್ದಾರಿ. ಯಾರು ತಾವು? ಆಶಾ, ಅದು ನಿಮ್ಮ ತಪ್ಪು ಕಲ್ಪನೆ. ನಾನು ಯಾವ ಜಮೀನ್ದಾರನೂ ಅಲ್ಲ, ಯಾವ ಧನಿಕನೂ ಅಲ್ಲ. ನಾನೊಬ್ಬ ಜಮೀನ್ದಾರ ಸಾಕಿದ ಅನಾಥ. ಅಂಥ ಮಾತೇಕೆ, ಸಿರಿ ಸಂಪತ್ತಿನ ಸಾಗರದ ಅರಸರು ತಾವು. ದೇವರು ತಮಗೆ ಯಾವುದಕ್ಕೆ ಕೊರತೆ ಮಾಡಿದ್ದಾನೆ ಹೇಳಿ. ಆಶಾ, ನೀ ನನ್ನುವುದು ನಿಜ, ಆದರೆ ನನ್ನ ಸತ್ತ ಸಂಗತಿಯನ್ನು ನಿನ್ನೆದರಿಗೆ ಬಿತ್ತರಿಸಿದರೆ ನೀನು ಖಂಡಿತವಾಗಿಯೂ ಆಶ್ಚರ್ಯ ಪಡುವೆ. ಅದೇನು ಹೇಳಿ ರವಿ? ಆಶಾ, ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಾನೊಬ್ಬ ಅನಾಥ. ಚಿಕ್ಕವರಿರುವಾಗಲೇ ನನ್ನ ಹೆತ್ತವರು ಸತ್ತು ಹೋದರು. ಮಗುವಾಗಿದ್ದ ನಾನು ಮನೆ ಮನೆಗೆ ತಿರುದುಣ್ಣುವುದನ್ನು ಕಂಡು ಕರುಣೆ ತೋರಿ ಸಾಕಿ ಸಲಹಿದರು ಆ ದಯಾನಂದನ ತಾಯಿಯವರು. ಅಷ್ಟೇ ಅಲ್ಲ, ತನ್ನ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾನೆ ಆ ಪರೋಪಕಾರಿ ದಯಾನಿಧಿ ನನ್ನ. ಈಗಲಾದರೂ ಅರ್ಥವಾಯಿತೇ ನನ್ನ ಇತಿಹಾಸ? ಆದರೂ ತಾವು ಭಾಗ್ಯವಂತರೇ, ತಮ್ಮಂತ ವಿಶಾಲ ಹೃದಯದವರು ಈಗಿನ ಕಾಲದಲ್ಲಿ ಸಿಗುವುದು ತುಂಬಾನೇ ವಿರಳ. ಆಶಾ, ಎಲ್ಲವೂ ಆ ಸಾಕು ತಾಯಿಯ ಆಶೀರ್ವಾದ ಹಾಗೂ ಶ್ರೀರಾಮಚಂದ್ರನ್ ತಿರುವ ಧರ್ಮವೀರ ದಯಾನಂದರ ಕರುಣೆ. ಹೌದು, ನಿಮ್ಮ ಮಾತು ನೂರಕ್ಕೆ ನೂರಷ್ಟು ಸತ್ಯ. ಅವರ ತ್ಯಾಗ, ಕರುಣೆ, ಮಮತೆ, ಮಮಕಾರಕ್ಕೆ ಯಾವುದು ಸಾಟಿಯಾಗಲಾರದು. ಹಾ ಆಶಾ, ನೀನು ತಪ್ಪು ಭಾವಿಸದಿದ್ದರೆ ನಿನ್ನೊಂದು ಮಾತು ಕೇಳಬೇಕೆಂದಿರುವೆ. ಸಂಕೋಚ ಪಡದೆ ಕೇಳಿ. ಹಾ ಆಶಾ, ಮತ್ತೆ ಯಾಕೆ ಭಯವಾಗ್ತಾ ಇದೆ? ಹೋಗ್ಲಿ ಬಿಡು, ಈಗೇಕೆ ಆ ಮಾತು? ನಿರ್ಭಯವಾಗಿ ಕೇಳಿ. ಮತ್ತೆ ನೀನನ್ನು ಅನ್ಯತಾ ಭಾವಿಸಬಾರದು, ಮತ್ತೆ ನೀನನ್ನು ತಪ್ಪಾಗಿ ತಿಳಿಬಾರ್ದು. ನಿಮ್ಮ ಆಣಿಯಾಗಿಯೂ ನಾನು ತಪ್ಪಾಗಿ ಭಾವಿಸೋದಿಲ್ಲ. ಈಗಲಾದ್ರೂ ಕೇಳಿ. ಇದೇನು ಆಶಾ, ನೀವು ನನ್ನ ಹಣೆನೆ ಮಾಡಿಬಿಟ್ರಲ್ಲ ನೀವು. ಹೌದು, ಮತ್ತೆ ಮನಸ್ಸಿಗೆ ಹತ್ತಿರವಾದವರು ದೇವರ ಸಮಾನ ಅಂತ ಹೇಳ್ತಾರೆ, ಅದಕ್ಕಾಗಿ ನಾನು ನಿಮ್ಮ ಆಣೆ ಮಾಡಿದ್ದು. ಈಗಲಾದ್ರೂ ಹೇಳಿ. ಆಶಾ, ಅಂತೂ ನಾನು ನಿಮ್ಮ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಆದಂತ ತಲವೇ. ನೋಡು ಆಶಾ, ಮನುಷ್ಯ ತನ್ನ ವಯಸ್ಸಿಗೆ ಅನುಗುಣವಾಗಿ ನೂರಾರು ಆಶಾ ಗೋಪುರಗಳನ್ನು ಕಟ್ಟಿ ತನ್ನ ಆಶೆ ಆಕಾಂಕ್ಷೆಗಳ ದೊಡ್ಡವರೇಣಿ ಹೊತ್ತಿರ್ತಾನಲ್ವೇ? ಕರೆಕ್ಟ್ ನಿಮ್ಮ ಮಾತು. ಹಾಗಾದರೆ ನಿಮಗೂ ಆಶೆ ಆಕಾಂಕ್ಷೆಗಳು ಇರಬಹುದಲ್ಲ. ಸಾಕಷ್ಟು ಬಯಕೆಗಳು ಮನೆ ಮಾಡಿಕೊಂಡಿವೆ, ಆದ್ರೆ ನಮ್ಮಂತ ಬಡವರ ಬಯಕೆಗಳು ಚಿಗುರುವಾಗ್ಲೇ ಬಾಡಿ ಬಸವಳಿದು ಬೆಂದು ಹೋಗೋದ್ರಲ್ಲಿ ಸಂದೇಹವೇ ಇಲ್ವಲ್ಲ. ತಮ್ಮ ಬಯಕೆಯ ಬಳ್ಳಿಗೆ ನಮ್ಮಂತವರು ಪವಿತ್ರತೆಯ ನೀರೆರೆದು ಬೆಳೆಸಲು ಸಿದ್ಧರಾದರೆ ನಾನೇ ಭಾಗ್ಯವತಿ ಅಂತ ಭಾವಿಸುವೆ. ಆಶಾ, ಬಹುದಿನದ ನನ್ನ ಮನದ ಬೇಡಿಕೆಯನ್ನು ಇಂದು ನಿನ್ನ ಮುಂದೆ ಮುಚ್ಚಿಡದೆ ಬಿಚ್ಚಿಟ್ಟು ಹೇಳುವೆ. ಅದೇನು ಹೇಳಿ ರವಿ? ಆಶಾ, ನಾನೊಬ್ಬ ಅನಾಥ, ಪರರ ಆಶ್ರಯದಲ್ಲಿ ಅರಸನಂತೆ ಬಾಳುತ್ತಿರುವೆ. ಮತ್ತೇಕೆ ಅನಾಥ ಅನ್ನೋ ಮಾತು? ನೇರವಾಗಿ ವಿಷಯಕ್ಕೆ ಬನ್ನಿ. ಆಶಾ, ನಿನ್ನ ರೂಪ ಸದ್ಗುಣಗಳ ಬಂದಿಯಲ್ಲಿ ಬಂಧಿತನಾಗಿರುವೆ. ನೀ ನನ್ನ ಬಾಳ ಸಂಗಾತಿಯಾಗಿ ಬರುವೆ ಎಂದು ಭಯ ತೊರೆದು ಕೇಳುತ್ತಿರುವೆನು. ಇದಕ್ಕೆ ನಿನ್ನ ಉತ್ತರ? ರವಿ, ಬಳ್ಳಿಯೊಂದು ಮರಕ್ಕೆ ಹಬ್ಬುವುದು ತುಂಬಾನೇ ಸಹಜ, ಆದರೆ ಆದರೆ ಎಂಬ ಆತಂಕವೇಕೆ ಆಶಾ? ನಮ್ಮ ಈ ಪ್ರೀತಿಗೆ ನಿಮ್ಮಣ್ಣನವರು ಒಪ್ಪಬೇಕಲ್ಲ. ಏ ಆಶಾ, ದಯಾ ಸಹಗರನಾದ ನನ್ನಣ್ಣ ಈ ವಿಷಯ ತಿಳಿದ ತಕ್ಷಣ ಇಡೀ ಈ ಊರಿಗೆ ಸಿಹಿ ಬಿಡ್ತಾನೆ, ಗೊತ್ತಾ? ನೋಡಿ ರವಿ, ನಾನೊಬ್ಬ ನಿವೃತ್ತ ಶಿಕ್ಷಕನ ಮಗಳು. ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಏನು ಅಂತ ನಿಮಗೂ ಚೆನ್ನಾಗಿನೇ ಗೊತ್ತಿದೆ. ಹೀಗಿದ್ದು ಕೂಡ ಈ ಬಡವಳ ಬಾಳಿಗೆ ನೀವು ಆಸರದ ಮರವಾಗಿ ನಿಲ್ಲಬೇಕು ಅಂತ ಬಂದಿದ್ದೀರಿ. ಅಕಸ್ಮಾತ್ ಮುಂದೆ ಇದರಿಂದ ನಿಮಗೇನಾದರೂ ತೊಂದರೆ ಆಗೋದೇನೋ ಅಂತ ಚಿಂತಿಸುವೆ. ಆಶಾ, ಚಿಂತಿಸದಿರು ಈ ನಮ್ಮ ಮದುವೆಗೆ. ನನ್ನ ನಗು ನಗುತ್ತಾ ನಮ್ಮ ಮದುವೆಗೆ ಒಪ್ಪುತ್ತಾನೆ. ಅಲ್ಲದೆ ನಿನ್ನಂತ ಸುಶೀಲೆ ಈ ಮನೆಗೆ ಸುಶಿಯಾಗಿ ಬರುವುದನ್ನು ಕಂಡರೆ ಸಂತೋಷದಿಂದ ಸ್ವಾಗತ ಬಯಸುತ್ತಾನೆ ನನ್ನ. ಹಾಗಾದ್ರೆ ನಾನೇ ಭಾಗ್ಯವತಿ ಅಲ್ವೇ? ನನ್ನ ಬಾಳಿನ ಭಾಗ್ಯ ದೇವತೆ ನೀನಾಗಿ ಬಂದರೆ ನಾನೇ ಪುಣ್ಯ ಪುರುಷ. ಆಹಾ, ಹೊಗಳಿಕೆಯನ್ನ ಸಾಕು ಮಾಡಿ. ನನ್ನ ಮನದಲ್ಲಿ ನನ್ನಾಗಿ ಬರುವ ಮಲ್ಲಿಗೆಯನ್ನು ಹೊಗಳಿದೆ, ಮತ್ತಿನ್ಯಾರನ್ನು ಹೊಗಳಿಲೆ ಆಶಾ? ಹೌದೇ ಆಶಾ,
ಒಂದು ನೀ ನುಟ್ಟ ಸೀರೆ ಕಿತ್ತಳೆಯ ಬಣ್ಣ ಒಂದು ನೀ ನುಟ್ಟ ಸೀರೆ ಕಿತ್ತಳೆಯ ಬಣ್ಣ ರಂಗು ರಂಗಿನ ರವಿಕೆ ಬಲು ವರ್ಣ ರಂಗು ರಂಗಿನ ರವಿಕೆ ಬಲು ವರ್ಣ ನಿನ್ನ ಕಂಗಳು ಹೊಂಬಣ್ಣ ನಿನ್ನ ಕಂಗಳು ಹೊಂಬಣ್ಣ ಮುಂಗುರುಳು ಬೀಸಿ ಕರೀತನ್ನ ಮುಂಗುರುಳು ಬೀಸಿ ಕರೀತನ್ನ ಬಂದು ಬಿಗಿದಪ್ಪಿಕೋ ಬಾಣನ ಚಿನ್ನ ಬಂದು ಬಿಗಿದಪ್ಪಿಕೋ ಬಾಣನ ಚಿನ್ನ Oh,
ಕವಿ ರೂಂಬಸಿ ಆಶಾಳನು ರಾಗದಲ್ಲಿ ಮೈಮರೆತಿದ್ದಾನೆ. ಅಣ್ಣ ತಮ್ಮಂದಿರ ಪ್ರೇಮ ಸಾಮ್ರಾಜ್ಯದ ಅಡಿಗಲನ್ನು ಕೂಡ ಸಹಿತ ಗಿಲ್ಲುವ ಕಳ ನಾಯಕ ನಾನಾದಾಗಲೇ ನನ್ನ ಪಾತ್ರಕ್ಕೆ ಕಳೆ ಕಟ್ಟುವುದು ಜಗದ ರಂಗ ಭೂಮಿಯಲ್ಲಿ. ಉಪಾಯದಿಂದ ಅಪಾಯ ತಂದೊಡ್ಡುವೆ ಆಶಾಳ ಜೀವನದಲ್ಲಿ. ಹೇಗಾದರೂ ಮಾಡಿ ಮುಕ್ತ ಮನದ ಆಶಾಳವನ್ನು ನನ್ನವಳನ್ನಾಗಿ ಮಾಡಿಕೊಂಡು ಜಮೀನ್ದಾರ ಸಂಪತ್ತನ್ನು ಕರಗಿಸುವ ಕಟುಕ ಪ್ರವೃತ್ತಿ ಮನಾರಾದಾಗಲೇ ನನ್ನ ಜನ್ಮ ಸಾರ್ಥಕ.